ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ಪಾಠ ಅಂದ್ರೆ ಕ ಖ ಗ ಘ. ನೋಡೋಣ, ಇದು ಆಕಾರ. ಸೊ ಈ ಕಾಗುಣಿತಾಕ್ಷರ ಕ ಕೆ ಆ ಸೇರಿದಾಗ ಆಗುವಂಥದ್ದು ಕ. ಸೊ ನೀವು ಕ ಅಂತ ಜೋರಾಗಿ ಅನ್ನಿ, ಅಲ್ಲಿ ಏನಿರುತ್ತೆ? ಆ ಇರುತ್ತೆ. ಖ ನಲ್ಲಿ ಆ ಇರುತ್ತೆ, ಅದೇ ತರ ಘ ನಲ್ಲಿ ಆ ಇರುತ್ತೆ. ನೀವು ಯಾವುದೇ ಆಕಾರ ತಗೊಂಡ್ರು, ಕ ಖ ಚ ಛ ಜ ಝ ಮ ಪ ರ ಏನೇ ತಗೊಂಡ್ರು ಅದರಲ್ಲಿ ಆಕಾರ ಇರುತ್ತೆ. ಸೊ ಈಗ ಕ ಕೆ ಆ ಸೇರ್ಬೇಕು, ಆವಾಗ್ಲೇ ನಿಮಗ್ ಬರೋದು ಕ. ಅದೇ ತರ ಇಂಗ್ಲಿಷ್ ನಲ್ಲಿ ಇದು ಚೇಂಜ್ ಆಗಲ್ಲ. ಇಂಗ್ಲಿಷ್ ನಲ್ಲಿ ಅ ಮತ್ತೆ ಆಕೆ ನಾವು ಎ ಅಂತಾನೆ ಯೂಸ್ ಮಾಡ್ತೀವಿ. ಓಕೆ, ಈಗ ಖ ಆಗ್ಬೇಕಂದ್ರೆ ಏನು? ಖ ಅಕ್ಷರಕ್ಕೆ ಅ ಸ್ವರ ಸೇರ್ಬೇಕು, ಸೇರಿದಾಗ್ಲೇ ನಮ್ಗೆ ಖ ಆಗೋದು. ಅದೇ ತರ ಗ ಅಕ್ಷರಕ್ಕೆ ಅ ಸೇರ್ಬೇಕು, ಆವಾಗ ನಮಗ್ ಬರೋದು ಗ ಗ. ಓಕೆ, ಈಗ ದೊಡ್ಡ ಘ ಹೇಗ್ ಬರುತ್ತೆ? ಸೇಮ್ ಎಲ್ಲದರಲ್ಲೂ, ಇದರಲ್ಲಿ ಮುಖ್ಯವಾಗಿರೋದು ಆಕಾರನೇ. ಈಗ ಘ ಅಕ್ಷರಕ್ಕೆ ಅ ಸೇರ್ಬೇಕು, ಆವಾಗ ಬರೋದು ಘ. ಓಕೆ, ಅದೇ ತರ ಚ ಅಕ್ಷರಕ್ಕೆ ಆಕಾರ ಸೇರ್ಬೇಕು, ಆವಾಗ ನಮಗ್ ಸಿಗೋದು ಚ. ಛ ಅಕ್ಷರಕ್ಕೆ ಅ ಸೇರಿದ್ರೆ ಸಿಗೋದು ಛ. ಜ ಅಕ್ಷರಕ್ಕೆ ಅ ಸೇರಿದ್ರೆ ಸಿಗೋದು ಜ. ಇದೇ ತರ ಪ್ರತಿಯೊಂದು ಅಕ್ಷರಗಳಿಗೂ ಆಕಾರ ಸೇರ್ಬೇಕು, ಆವಾಗ್ಲೆ ನಿಮ್ಗೆ ಝ ಟ ತ ಇವೆಲ್ಲ ಸಿಗ್ಬೇಕು ಅಂತ ಅಂದ್ರೆ ಇವಕ್ಕೆಲ್ಲ ಏನಾಗ್ಬೇಕು? ಆಕಾರಗಳು ಸೇರ್ಬೇಕು. ಅದೇ ತರ ಈ ಇಂಗ್ಲಿಷ್ ನಲ್ಲಿ ನೋಡೋಣ. ಇಂಗ್ಲಿಷ್ ನಲ್ಲೂ ಸೇಮ್ ಇರುತ್ತೆ. ಇಂಗ್ಲಿಷ್ ನಲ್ಲಿ ಆಕಾರ ಅಂತ ಹೇಳಿದ್ರೆ ಎ ಅಂತ ಹೇಳಿದ್ವಿ. ಈಗ ಕ ಕೆ ಅ ಅಂದ್ರೆ ಎ, ಅ ಅಥವಾ ಆ ಅಂದ್ರೆ ಎರಡಕ್ಕೂ ಬರೋದು ಒಂದೇ ಅಕ್ಷರ, ಅದು ಎ ಸೇರಿದ್ರೆ ಆಗೋದು ಕ. ಅದೇ ತರ ಖ ಇದು ಚೇಂಜ್ ಆಗುತ್ತೆ. ಇಲ್ಲಿ ದೊಡ್ಡ ಮಹಾಪ್ರಾಣ ಬಂದಾಗ ಕ ಕೆ ಪಕ್ಕಕ್ಕೆ ಹೆಚ್ ಬರಿಬೇಕು, ಅವಾಗ್ಲೇನೆ ಖ ಅಂತ ಆಗೋದು, ಇಲ್ದೇ ಇದ್ರೆ ಅದು ಕ ಅಂತ ಆಗುತ್ತೆ. ಸೊ ಈಗ ಖ ಕೆ ಆಕಾರ ಸೇರ್ಬೇಕು, ಅವಾಗ ಆಗೋದು ಖ. ಈಗ ಸಪೋಸ್ ಖಾರ ಅಂತ ಬರಿಬೇಕು ಅನ್ಕೊಳ್ಳಿ, ನೀವು ಇಂಗ್ಲಿಷ್ ನಲ್ಲಿ ಖಾರ ಬಾತ್ ಅಂತ ಬರಿಬೇಕು, ಅವಾಗ ಏನ್ ಬರಿತೀರಾ? ಇದು ಬರೆದ್ರೆ ಏನಾಗುತ್ತೆ? ಖಾರ ಆಗುತ್ತೆ. ಸೊ ಖ ಆಗ್ಬೇಕು ಅವಾಗ, ಖ ಖ ಅ ಖ, ಆಮೇಲೆ ರ ಅ ರ. ಓಕೆ, ಆಮೇಲೆ ಏನಾಗುತ್ತೆ? ಬ ಅ ಬ. ಓಕೆ, ತ ಅಂದ್ರೆ ಟಿ. ಅದೇ ತರ ಗ, ಈಗ ಗ ನೋಡೋಣ. ಗ ಕಾರಕ್ಕೆ ಅ ಕಾರ ಸೇರಿದ್ರೆ ಗ. ಅದೇ ತರ ಘ, ದೊಡ್ಡ ಘ, ದೊಡ್ಡ ಘ ಅಕ್ಷರಕ್ಕೆ ಏನ್ ಬರುತ್ತೆ? ಇದೆಲ್ಲ ಫಸ್ಟ್ ಪಾಠದಲ್ಲೇ ಆಗಿದೆ. ದೊಡ್ಡ ಘ ಆಗ್ಬೇಕು, ಮಹಾಪ್ರಾಣ ಆಗ್ಬೇಕು ಅಂದ್ರೆ ಅದಕ್ಕೆ ಗ ಅಕ್ಷರಕ್ಕೆ ನೀವು ಪಕ್ಕಕ್ಕೆ ಹೆಚ್ಚು ಬರಿಬೇಕು. ಹೆಚ್ಚು ಬರೆದಾಗ ಅದು ಘ ಅಂತ ಆಗುತ್ತೆ. ಓಕೆ, ಸೊ ಈ ಘ ಇದು ಬರೀ ಏನಿದು? ಇದು ಬರೀ ಘ, ಇದಕ್ಕೆ ನೀವು ಎ ಸೇರ್ಬೇಕು, ಅವಾಗ ಏನಾಗುತ್ತೆ? ಘ ಆಗುತ್ತೆ. ಓಕೆ, ಛ ಆಗ್ಬೇಕು ಅಂದ್ರೆ ಏನು? ಸಿ ಎಚ್ ಛ ಆಗುತ್ತೆ, ಇದಕ್ಕೆ ನೀವು ಆಕಾರ ಸೇರಿಸ್ಬೇಕು,
ಅವಾಗ ಸಿ ಎಚ್ ಎ ಚ ಆಗುತ್ತೆ. ಈಗ ಚ ಚ ಬರಿಬೇಕು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು ಒಂದ್ ಚ ಚ ಚ ಚ. ಓಕೆ, ಅದೇ ತರ ಜ ಜಕ್ಕೆ ಆ ಸೇರ್ಬೇಕು, ಅವಾಗ ಏನಾಗುತ್ತೆ, ಜ ಜ ಪಕ್ಕ ಆ ಜ. ಈಗ ಯಾರ್ದ ಹೆಸರು ಜಾನಕಿ ಅಂತ ಇರುತ್ತೆ, ಹೇಗ್ ಬರೀತೀರಾ, ಜ ಆ ಜ ನ ಅ ಅಥವಾ ಆ ಅಂದ್ರೆ ಸೇಮ್. ಇದು ಬರೀ ಇದು ನ ಪಕ್ಕಕ್ಕೆ ಸ್ವರ ಬರೀಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. ಸೊ ಜಾನ ಕಿ, ಇದು ಈಕಾರ ಇನ್ನೂ ಆಗಿಲ್ಲ, ಅವಾಗ ಹೇಳ್ತೀನಿ. ಸೊ ಈಗ ಇದು ಜ ಇದು ನ. ಓಕೆ, ಅದೇ ತರ ಬರುತ್ತೆ ಪ್ರತಿಯೊಂದು ಅಕ್ಷರಕ್ಕೂ. ಈಗ ದೊಡ್ಡ ಝ ಮಾಡ್ಬೇಕಂದ್ರೆ ಏನಾಗುತ್ತೆ, ಜ ಪಕ್ಕ ಮಹಾಪ್ರಾಣ ಎಚ್ ಸೇರ್ಬೇಕು, ಅವಾಗ ಇದಕ್ಕೆ ಆ ಸೇರ್ಬೇಕು, ಸೇರಿದ್ರೆ ಝ. ಈಗ ಟ ಟ ಡ ಢ ಣ ಎಲ್ಲ ಸೇಮ್ ಬರುತ್ತೆ. ಓಕೆ, ಅದೇ ತರ ಟ ಠ ಡ ಢ ಣ ಇವು ಎಲ್ಲದಕ್ಕೂ ಆಕಾರ ಅಂದ್ರೆ ಏನೇ ಬರುತ್ತೆ. ಓಕೆ, ಈಗ ಡ ಅಂತ ಬರೀರಿ ಅನ್ಕೊಳ್ಳಿ, ಡ ಬರ್ಬೇಕು. ಈಗ ಟ ಟ ಅಂದ್ರೆ ಟಿ. ಓಕೆ, ಟಕ್ಕೂ ಇದೆ ಅಕ್ಷರ ಬರುತ್ತೆ, ಟಿ ಅಂದ್ರೆ ತನು ಇದೆ ಸೌಂಡ್ ಮಾಡುತ್ತೆ, ಟನು ಇದೆ ಸೌಂಡ್ ಮಾಡುತ್ತೆ. ಓಕೆ, ಈಗ ಟಕ್ಕೆ ಎ ಸೇರ್ಬೇಕು, ಇದಕ್ಕೇನ್ ಬರೀತೀರಾ, ಟ ಅ ಟ. ಈಗ ಟ ಟ ಅಂತ ಬರಿಬೇಕು, ಹೇಗ್ ಬರೀತೀರಾ, ಟ ಅ ಟ ಟ ಅ ಟ. ಇಷ್ಟೇ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈಗ ದೊಡ್ಡ ಠ ಬರಿಬೇಕು, ಅವಾಗ ಏನ್ ಬರುತ್ತೆ, ಟ ಬರೆದು ಪಕ್ಕಕ್ಕೆ ಎಚ್ ಬರಿಬೇಕು. ಈಗ ನಿಮ್ ದೊಡ್ಡ ಠ ಆಯ್ತು, ಠ ಇದಕ್ಕೆ ಅ ಸೇರ್ಬೇಕು, ಅವಾಗ ಏನಾಗುತ್ತೆ, ಅವಾಗ ನಿಮಗ್ ಬರೋದೆ ಠ. ಓಕೆ, ಇದು ತಕ್ಕೂ ಇದೆ ಬರುತ್ತೆ, ದೊಡ್ಡ ಥ ಅಂದ್ರೂ ಇದೆ ಬರುತ್ತೆ, ಠ ಅಂದ್ರೂ ಇದೆ ಬರುತ್ತೆ. ಇದು ಸೇಮ್, ತ ಅಂದ್ರೂ ಇದೆ ಬರುತ್ತೆ, ಥ ಅಂತ ಅಂದ್ರೂ ಇದೆ ಬರುತ್ತೆ. ಈಗ ದ ದ ದ ಅಂದ್ರೆ ಡಿ. ಓಕೆ, ಡ ಅಂದ್ರೂ ಡಿ, ಎರಡು ಅಕ್ಷರಕ್ಕೂ ಸೇಮ್ ಡಿನೇ ಬರುತ್ತೆ. ಈಗ ಡಿ ಅಂತ ಬರೆದ್ರೆ ದ ಡ ಎರಡು ಸೇಮ್. ಸೊ ಡಾ ದ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಸೇಮ್ ಎ ಸೇರ್ಬೇಕು, ಇದು ಡ ಇದಕ್ಕೇನ್ ಸೇರ್ಬೇಕು, ಎ ಸೇರ್ಬೇಕು, ಅವಾಗ ಏನಾಯ್ತು. ಸೊ ಇದನ್ನ ನೀವು ದ ಅಂತಾನು ಓದ್ಬೋದು ಅಥವಾ ಡ ಅಂತಾನು ಓದ್ಬೋದು, ಇದನ್ನ ಸಿಚುವೇಶನ್ ನೋಡ್ಕೊಂಡು ಓದ್ಬೇಕು. ಈಗ ದಾಮಿನಿ ಅಂತ ಬರಿಬೇಕು ಅನ್ಕೊಳ್ಳಿ, ದ ಹೇಗಾಗುತ್ತೆ, ಇದು ದ ಆ ದ. ಓಕೆ, ಇದು ಈಕಾರ, ಇದು ನೆಕ್ಸ್ಟ್ ಲೆಸನ್ ಅಲ್ಲಿ ಬರುತ್ತೆ. ಓಕೆ, ಸೊ ದಾಮಿನಿನಲ್ಲಿ ದಾ ಇವತ್ತಿನ ಪಾಠ ಅಲ್ಲ, ಆಕಾರ ದಾ ಬಂತು. ಅದೇ ತರ ನಾ ನಾ ಹೆಂಗ್ ಬರುತ್ತೆ, ದೊಡ್ಡ ಧಾಗ ಏನ್ ಬರುತ್ತೆ, ದೊಡ್ಡ ಧ ಮಿಸ್ ಆಯ್ತು, ದೊಡ್ಡ ಧ ಅಂದ್ರೆ ಡಿ, ಅದಕ್ ಪಕ್ಕಕ್ಕೆ ಹೆಚ್ಚು ಧ ಪ್ಲಸ್ ಅ ಸೇರ್ಬೇಕು, ಅವಾಗ ಏನಾಯ್ತು ಧಾ. ಈಗ ಧಾರವಾಡ ಬರಿಬೇಕು ಅಂದ್ರೆ ಹೇಗ್ ಬರೀತೀರಾ, ಡಿ ಎಚ್ ಬರೆದ್ರೆ ಧ ಆ ಧಾ ರ ಅ ರ ಧಾರ ವ ಅಂದ್ರೆ ಏನ್ ಬರುತ್ತೆ ಇಂಗ್ಲಿಷ್ ನಲ್ಲಿ ಸೌಂಡು ವಿ ಬರುತ್ತೆ, ವಿ ಅಂದ್ರೆ ವ ಆಯ್ತು, ಇದನ್ನ ಆ ಮಾಡ್ಬೇಕು. ಈಗ ವಾ ಇದಿಷ್ಟು ವ ಅ ವಾ ಡ ಅಂದ್ರೆ ಡಿ ಬರುತ್ತೆ, ಧಾರವಾಡ. ಓಕೆ, ಅದೇ ತರ ನ, ಈಗ ನಾಕಾರ ನೋಡೋಣ, ನ ಅಂತ ಸೌಂಡ್ ಅಂದ್ರೆ ಎನ್, ಇಲ್ಲಿ ಇಂಗ್ಲಿಷ್ ನಲ್ಲಿ ಎನ್ ಬರೆದ್ರೆ ಇದು ನನು ಆಗುತ್ತೆ ನಾನು ಆಗುತ್ತೆ. ಸೊ ಈ ನಕ್ಕೆ ಆಕಾರ ಸೇರಿದ್ರೆ ನಾ. ಓಕೆ, ಇದನ್ನ ಣ ಅಂತಾನು ಓದ್ತಾರೆ. ಅದೇ ತರ ಪ ಪಾ ಪಿ ಅಂದ್ರೆ ಪ. ಓಕೆ, ಪ ಕೆ ಅ ಸೇರ್ಬೇಕು, ಇವಾಗ ಪಾ. ಫ
ಅಂದ್ರೆ ಎಫ್ ಬರುತ್ತೆ. ಸೊ ಎಫ್ ಫ ಪ್ಲಸ್ ಅ ಸೇರಿದ್ರೆ ಫಾ. ಈಗ ಫಾದರ್ ಬರಿತೀವಲ್ಲ, ಅದು ಇಂಗ್ಲಿಷ್ ಶಬ್ದ ಆಯ್ತು. ಅದೇ ತರ ಫ ಆ ಫಾ. ಓಕೆ, ಬ ಅಂದ್ರೆ ಬಿ, ಇದಕ್ಕೆ ಅ ಸೇರ್ಬೇಕು, ಸೇರಿದ್ರೆ ಬಾ. ಭ ಅಂದ್ರೆ ಬಿ, ಏನ್ ಬರುತ್ತೆ ಹೇಳಿ, ಹೆಚ್ ದೊಡ್ಡ ಭ ಪ್ಲಸ್ ಆ ಸೇರಿದ್ರೆ ಏನಾಯ್ತು, ಭಾ. ಭಾರತಿ ಬರಿಬೇಕು, ಹೇಗ್ ಬರಿತೀರಾ, ಬ ಹೆಚ್ ಭ ಆಯ್ತು, ಇದಕ್ಕೆ ಆ ಭಾ. ರ ಆಗ್ಬೇಕಂದ್ರೆ ಇದಷ್ಟೇ ಇದಷ್ಟೇ ಬರೆದ್ರೆ ನಿಮ್ಗೆ ಒತ್ತಕ್ಷರ ಆಗ್ಬಿಡುತ್ತೆ ಅದು. ಸೊ ಇದಕ್ಕೆ ಸ್ವರ ಸೇರ್ಲೇಬೇಕು, ಭಾ ರ ಭಾರ ಅ ಆಕೆ ಏನೇ ಬರಿಬೇಕು, ಭಾರ ತಿ ತಿ ಟ ಮತ್ತೆ ತ. ಇಲ್ಲಿ ಹೇಳ್ದಂಗೆ ಇದು ಟಗು ಬರುತ್ತೆ ತಗು ಬರುತ್ತೆ. ಸೊ ಭಾರ ತ ಇ ತಿ. ಓಕೆ, ಮ ಈಗ ಮ ಅಂದ್ರೆ ಏನು, ಎಂ, ಇದಕ್ಕೇನ್ ಸೇರ್ಬೇಕು, ಅ ಸೇರ್ಬೇಕು. ಏನಾಯ್ತು ಈಗ, ಮ ಆ ಮ. ಮಾಯಾ ಬರಿಬೇಕು, ಹೇಗ್ ಬರಿತೀರಾ, ಮ ಆ ಮ. ಯ ಅಂದ್ರೆ ಏನ್ ಸೌಂಡ್ ಬರುತ್ತೆ, ವೈ. ಇದು ಬೇಸಿಕ್ ಗೊತ್ತಿರ್ಬೇಕು ನಿಮ್ಗೆ, ಅಂದ್ರೆ ತುಂಬಾ ಈಸಿ. ಯ ಅಂದ್ರೆ ವೈ ಬರುತ್ತೆ. ಮಾ ಯಾ, ಇದನ್ನ ಯ ಆಯ್ತು, ಇದು ಯಾ ಮಾಡ್ಬೇಕಂದ್ರೆ ಯ ಆಯ್ತು, ಯಾ ಮಾಡ್ಬೇಕಂದ್ರೆ ಆ. ಮ ಯಾ ಮಾಯಾ. ಓಕೆ, ಈಗ ಯ ಇಲ್ಲೇ ಕವರ್ ಆಯ್ತು ನೋಡಿ, ಯ ಆ ಯ ಮಾಯಾ. ಓಕೆ, ರ ಬರಿಬೇಕಂದ್ರೆ ಹೇಗ್ ಬರಿತೀರಾ, ಆರ್. ಓಕೆ, ಈ ರಕ್ಕೆ ಅ ಸೇರ್ಬೇಕು, ಅವಾಗ ಏನಾಯ್ತು ನಿಮ್ಗೆ, ರ ಆ ರಾ. ಲ ಬರಿಬೇಕಂದ್ರೆ ಎಲ್ ಬರಿತೀರಾ, ಓಕೆ, ಅದಕ್ಕೆ ಆ ಸೇರ್ಬೇಕು, ಅವಾಗ ನಿಮ್ಗೆ ಲ ಆ ಲಾ. ಈಗ ಯಾರ್ದೋ ಹೆಸರು ಲಾವಣ್ಯ ಇರುತ್ತೆ ಅನ್ಕೊಳ್ಳಿ, ಅಥವಾ ಲಾವಾ ಬರಿಬೇಕು ಅನ್ಕೊಳ್ಳಿ, ಲಾವಾ ಹೇಗ್ ಬರಿತೀರಾ. ಹಂಗೆ ನೋಡಿದ್ರೆ ಎಷ್ಟು ಡಿಫಿಕಲ್ಟ್, ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಎಷ್ಟು ಈಸಿ. ಲಾ ಹೇಗ್ ಮಾಡ್ತೀರಾ, ಲ ಆಯ್ತು, ಇದು ನಿಮ್ಗೆ ಗೊತ್ತಿರುತ್ತೆ ಲಾ ಮಾಡ್ಬೇಕಿದನ್ನ, ಆ ಲಾ ಆಯ್ತು. ಓಕೆ, ಅದೇ ತರ ವ, ವ ಅಂದ್ರೆ ವಿ. ಓಕೆ, ಇದನ್ನ ವಾ ಮಾಡ್ಬೇಕು, ಏ ಆಯ್ತು, ಲಾ ವಾ. ಓಕೆ, ಶ ಅಂದ್ರೆ ಸೇಮ್, ಎಸ್ ಎಚ್, ಇದನ್ನ ಶ ಮಾಡ್ಬೇಕು, ಎ ಸೇರಿದ್ರೆ ಎಸ್ ಎಚ್ ಎ, ಇಟ್ ಮೇಕ್ಸ್ ಶ. ಶನು ಅನ್ಬೋದು ಶಾನು ಅನ್ಬೋದು. ಓಕೆ, ಈಗ ಶಾಲಿನಿ ಬರಿಬೇಕು, ಹೇಗ್ ಬರಿತೀರಾ, ಶ ಆ ಶಾ. ನೋಡಿ ಒಂದ್ ಅಕ್ಷರ ಬಂತು, ಶಾ ಆಯ್ತು. ಲ ಇ ನ ಇ ನಿ, ಇದನ್ನೆರಡು ಈಕಾರ ಕಲ್ತ್ಬಿಟ್ರೆ ಇದ್ ನೆಕ್ಸ್ಟ್ ಬರಿಬೋದು, ಇದು ಶಾ. ಓಕೆ, ಸೊ ಇದೇ ತರ ಪ್ರತಿಯೊಂದು ಅಕ್ಷರಕ್ಕೂ ಎ ಸೇರಿದ್ರೆ ಆ ಅಥವಾ ಅ ಸೌಂಡ್ ಮಾಡುತ್ತೆ. ಓಕೆ, ಹೋಪ್ ಇವತ್ತಿನ ಲೆಸನ್ ಎಲ್ಲ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.